ಸದ್ಗುರು, ಆಧ್ಯಾತ್ಮಕ್ಕೂ ಎನ್ವೈರನ್ಮೆಂಟ್ಗೂ ಚಂದ್ರಗ್ರಹಣಕ್ಕೂ ಏನು ಸಂಬಂಧ ಅಂತ ಹೇಳ್ತೀರಾ? ಎನ್ವೈರನ್ಮೆಂಟ್ ಅಂದರೆ ಹುಳಿ ಮರನ? ಅದೇ ಇದು. ಇದು ಹೇಗಂದರೆ ನಮಗೆ ನಮ್ಮ ಸಮಾಜ ಹೇಗಾಗಿದೆ ಅಂದರೆ ಆಧುನಿಕ ವಿಜ್ಞಾನಕ್ಕೆ ಈ ರೋಗ ಇದೆ. ಏನಂದರೆ ರೋಗ ಬಂದ ಮೇಲೇ ಆರೋಗ್ಯದ ಬಗ್ಗೆ ಯೋಚಿಸ್ತಾರೆ, ಆರೋಗ್ಯವಾಗಿ ಬಾಳಬೇಕು ಅನ್ನೋ ಮನಸ್ಥಿತಿ ಹೊರಟು ಹೋಗಿದೆ. ಈ ನಾಡಿನಲ್ಲಿ ಅನಾದಿ ಕಾಲದಿಂದಲೂ ಆರೋಗ್ಯವಾಗಿರೋದಕ್ಕೆ ಹೇಗೆ ಕೂರಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ನಡಿಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಗ್ರಹಣದ ಸಮಯದಲ್ಲಿ ಊಟ ಮಾಡಬಾರ್ದು, ಎಲ್ಲನೂ ಗಮನಿಸಿದ್ವಿ ಆರೋಗ್ಯವಾಗಿರಬೇಕು ಅಂತ. ಆರೋಗ್ಯ ಅಂದರೆ ಬರೀ ದೇಹವನ್ನು ನೋಡಲಿಲ್ಲ ನಾವು. ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಆರೋಗ್ಯವಾಗಿರಬೇಕು, ಭಾವನೆ ಆರೋಗ್ಯವಾಗಿರಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೀವ ಆರೋಗ್ಯವಾಗಿರಬೇಕು ಅಂತ ನೋಡಿದ್ವಿ. ಇದಕ್ಕಾಗಿ ಒಂದು ರೀತಿಯ ವಿಜ್ಞಾನ ನಿರ್ಮಿಸಿದ್ವಿ, ಅದಕ್ಕೆ ಅಧ್ಯಾತ್ಮ ಅಂತೀವಿ. ಈಗ ನೀವು ಹೇಗಾಗಿದ್ದೀರಿ ಅಂದರೆ ಪರಿಸರ ಪರಿಸರ ಅಂತ ಯಾವಾಗ ಶುರು ಮಾಡಿದ್ದು ನೀವು? ಪರಿಸರ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ್ದು ಯಾಕಂದರೆ ಬಾಧೆ ಉಂಟಾಯಿತು, ಎಷ್ಟೋ ಕಡೆ ಉಸಿರಾಡೋಕ್ಕಾಗ್ತಿಲ್ಲ, ನೀರು ಗಾಳಿ ಇಲ್ಲದಂತಹ ಪರಿಸ್ಥಿತಿ ಉಂಟಾಗುತ್ತೆ ಅಂತ ವಿಜ್ಞಾನಿಗಳು ಹೇಳೋದಕ್ಕೆ ಶುರು ಮಾಡಿದರು. ಈಗ ಎನ್ವೈರನ್ಮೆಂಟಲ್ ಸೈನ್ಸಸ್ ಎಲ್ಲ ಕಡೆ ನಡೀತಿದೆ. ಇವರೆಲ್ಲ ರೋಗ ಬಂದಾಗಷ್ಟೇ ಆರೋಗ್ಯ ಯೋಚಿಸೋರು. ಹಾಗೆ ತಾನೆ ನಾವಿರೋದು, ಕಲಿಯುಗ ಹೀಗೆ ತಾನೆ. ರೋಗ ಬಂದಾಗಷ್ಟೇ ಆರೋಗ್ಯದ ಬಗ್ಗೆ ಯೋಚಿಸ್ತಾರೆ. ರೋಗ ಬಂದಾಗ ಏನು ಮಾಡೋಕ್ಕಾಗುತ್ತೆ? ಸೀದಾ ಡಾಕ್ಟರ್ ಹತ್ರ ಹೋಗಬೇಕು. ಆರೋಗ್ಯವಾಗಿರಬೇಕಾದ್ರೆ ತಾನೆ ಆರೋಗ್ಯವನ್ನು ಅರಿತುಕೊಳ್ಳೋದಕ್ಕಾಗೋದು. ರೋಗ ಬಂದಾಗ ರೋಗವನ್ನು ಅರಿತುಕೊಳ್ಳಬಹುದು. ನಮ್ಮ ಕಣ್ಣ ಮುಂದೆ ಆರೋಗ್ಯ ಅನ್ನೋದಿದ್ದರೆ ಆರೋಗ್ಯವನ್ನು ತಿಳ್ಕೊಳ್ಬಹುದು. ನಮ್ಮ ಕಣ್ಣ ಮುಂದೆ ರೋಗ ಇದ್ದರೆ ರೋಗವನ್ನು ತಿಳ್ಕೊಳ್ಬಹುದು. ನಿಜ ತಾನೆ? ನಿಜ ತಾನೆ? ಈಗ ಹಾಗಲ್ಲ, ರೋಗ ಬಂದಾಗ ಆರೋಗ್ಯ ತಿಳ್ಕೊಳ್ಳೋದಕ್ಕೆ ನೋಡ್ತೀವಿ. ಆಗ ಆರೋಗ್ಯ ಗೊತ್ತಾಗಲ್ಲ, ಆ ರೋಗದಿಂದ ಹೊರಬರೋದು ಹೇಗೆ ಅಂತ ನೋಡ್ತೀವಿ ಅಷ್ಟೆ. ರೋಗದಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ಯೋಚಿಸಿದರೆ ಡಾಕ್ಟರ್ ಹತ್ರ, ಮಂತ್ರವಾದಿ ಹತ್ರ, ಟಸ್ಪುಸ್ ಮಾಡೋರ ಹತ್ರ, ಡೋಂಗಿಗಳ ಹತ್ರ ಹೋಗ್ತೀವಿ. ಆಗ ಎಲ್ಲ ಥರದವ್ರ ಹತ್ರ ಹೋಗ್ತೀವಿ. ಮೂಲಭೂತ ಮೋಸ ನಮ್ಮದೇ. ಆರೋಗ್ಯವಾಗಿರಬೇಕಾದ್ರೆ ಆರೋಗ್ಯ ಹೇಗೆ ನಡೀತಿದೆ, ಇಷ್ಟು ಚೆನ್ನಾಗಿ ನಡೀತಿದೆ, ಹೇಗೆ ನಡೀತಿದೆ ಅಂತ ಈಗ ತಾನೇ ಗಮನಿಸಬೇಕು. ಎಲ್ಲ ಚೆನ್ನಾಗಿರಬೇಕಾದ್ರೆ ತಾನೇ ಗಮನಿಸಬೇಕು. ಇಲ್ಲ, ನಾವು ರೋಗ ಬಂದಾಗ ಗಮನಿಸ್ತೀವಿ. ರೋಗ ಬಂದಾಗ ಗಮನಿಸಿದರೆ ನಮಗೆ ರೋಗದ ಬಗ್ಗೆ ಭಾರೀ ಜ್ಞಾನ ಸಿಗುತ್ತಷ್ಟೆ, ಆರೋಗ್ಯದ ಜ್ಞಾನ ಬರಲ್ಲ ನಮಗೆ. ಹುಳಿ ಮರದಲ್ಲಿ ನೇತಾಡೋರನ್ನು ಬಿಟ್ಟುಬಿಡಬಹುದು, ಅವರೂ ಪರಿಸರ ತಾನೆ, ತಲೆ ಕೆಳಗಾಗಿ ಜೋತಾಡ್ತಿದ್ದಾರೆ ಪಾಪ. ಆದರೆ ಅವರೂ ಪ್ರಕೃತಿ ತಾನೆ, ಅವರೂ ಪ್ರಕೃತಿ ತಾನೆ ಅಲ್ವಾ ಸ್ವಾಮಿ? ಅವರೂ ಪ್ರಕೃತಿಯೇ, ಇದು ಪ್ರಕೃತಿಯೇ, ಇದು ಪ್ರಕೃತಿಯೇ, ಭೂಮಿಯೂ ಪ್ರಕೃತಿಯೇ, ಅವರೂ ಪ್ರಕೃತಿ ತಾನೆ, ಸೂರ್ಯಚಂದ್ರರು ಪ್ರಕೃತಿ ತಾನೆ. ಈ ಜೀವದೊಂದಿಗೆ, ಈ ಭೂಮಿಯೊಂದಿಗೆ, ಈ ಸೌರಮಂಡಲದೊಂದಿಗೆ, ಈ ವಿಶ್ವದೊಂದಿಗೆ ಒಂದು ಐಕ್ಯತೆ ಉಂಟಾದಾಗ ಅದು ಯೋಗ. ಈ ಐಕ್ಯತೆ ಬಂದರೆ ನಂತರ ಈ ವಿಜ್ಞಾನ, ಪರಿಸರ ವಿಜ್ಞಾನ ಎಲ್ಲ ನಿಮಗೆ ಹೇಳಿಕೊಡಬೇಕಾ? ಪ್ರಕೃತಿ ಚೆನ್ನಾಗಿ ಗೊತ್ತಾಗುತ್ತಲ್ವಾ, ನಿಮ್ಮ ಜೀವಕ್ಕೆ ಗೊತ್ತಾಗುತ್ತೆ. ಜೀವಕ್ಕೆ ಗೊತ್ತಾಗಬೇಕು, ಯಾಕೆಂದರೆ ಜೀವ ಪ್ರಕೃತಿ, ಮನಸ್ಸು ಪ್ರಕೃತಿ ಅಲ್ಲ. ಮನಸ್ಸು ಸಿಂಥೆಟಿಕ್ ಅಲ್ವಾ, ಮನಸ್ಸು ಸಂಸ್ಕರಿಸಿದ್ದು ಅಲ್ವಾ? ಏನೆಲ್ಲ ಇದೆ, ಅವರಿವರು ಹಾಕಿದ್ದೆಲ್ಲ ಇದೆ. ಅವರು ಪ್ರೀತಿಯಿಂದ ಕೊಟ್ಟರೂ ಕೂಡುತ್ತೆ, ಅವರು ಉಗಿದ್ರೂ ಇಲ್ಲಿ ಬಂದು ಕೂಡುತ್ತೆ, ಹೌದಲ್ವಾ? ಅಪ್ಪ ಬೈದಿದ್ದನ್ನು ಮರೆತು ಬಿಡ್ತೀರಾ? ಮರೆಯಲ್ಲ. ಅವರೆಷ್ಟೇ ಒಳ್ಳೇದು ಮಾಡಿದರೂ ಅದನ್ನು ಮರಿತೀವಿ. ಒಂದಿನ ಬೈದಿದ್ದನ್ನು ಮರಿಲಿಲ್ಲ ತಾನೆ, ಮರಿಲಿಲ್ಲ ತಾನೆ? ಆದ್ದರಿಂದ ಯಾರಾದರೂ ಪ್ರೀತಿಯಿಂದ ಕೊಟ್ಟರೂ ತಗೋತೀರಿ, ದ್ವೇಷದಲ್ಲಿ ಕೊಟ್ಟರೂ ತಗೋತೀರಿ, ಉಗಿದ್ರೂ ತಗೋತೀರಿ, ಕಸ ಹಾಕಿದ್ರೂ ತಗೋತೀರಿ. ಹಾಗಾಗಿ ಮನಸ್ಸಿಂದ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡಬೇಡಿ. ಈ ಮನಸ್ಸು ಹೊಟ್ಟೆಪಾಡು ನೋಡ್ಕೊಳ್ಳೋ ಮಟ್ಟಕ್ಕಿದೆ ಅಷ್ಟೆ. ಆದರೆ ಈ ಜೀವದಲ್ಲಿ ಅಗಾಧ ಬುದ್ಧಿಶಕ್ತಿ ಇದೆ, ಇದಕ್ಕೆ ಏನೂ ಹೇಳಬೇಕಾಗಿಲ್ಲ. ಇದು ಹೇಗೆ ನಡೆಯಬೇಕೋ ಹಾಗೇ ನಡೆಯುತ್ತೆ. ಈಗ ನೀವದಕ್ಕೆ ಹೇಳಬೇಕಾ, ಆಕ್ಸಿಜನ್ ತಗೋ, ಕಾರ್ಬನ್ ಡೈಆಕ್ಸೈಡ್ ಬಿಡು,
ಆಕ್ಸಿಜನ್ ತಗೋ, ಕಾರ್ಬನ್ ಡೈಆಕ್ಸೈಡ್ ಬಿಡು ಅಂತ ಹೇಳಬೇಕಾ? ಅಯ್ಯೋ ಹೇಳಿ, ಕಾರ್ಬನ್ ಡೈಆಕ್ಸೈಡ್ ತಗೊಂಬಿಟ್ರೆ? ಎಲ್ಲ ತಾನಾಗೇ ಮಾಡ್ತಿದೆ, ಅದಕ್ಕೆ ಗಮನಿಸ್ತಿಲ್ಲ. ಸಮಸ್ಯೆ ಕೊಡ್ತಿಲ್ವಲ್ಲ, ಅದಕ್ಕೆ ಗಮನಿಸ್ತಾನೇ ಇಲ್ಲ. ರೋಗ ಬಂದಾಗ ಗಮನಿಸ್ತೀರಿ. ಮನಸ್ಸು ಹಾಗಿಲ್ಲ, ಒಂದೊಂದು ದಿನ ಒಂದೊಂದು ಹೇಳುತ್ತೆ. ಇವತ್ತು ಮರ ನೆಡು ಅನ್ನುತ್ತೆ, ನಾಳೆ ಕಡಿ ಅನ್ನುತ್ತೆ, ಏನೇನೋ ಹೇಳುತ್ತೆ, ಅದೆಲ್ಲ ಗಮನಿಸಬೇಡಿ. ಸ್ವಲ್ಪ ಇಲ್ಲಿ ನಡೀತಿರೋದನ್ನು ಗಮನಿಸಿದರೆ ಈಗೇನಗತ್ಯನೋ ಅದನ್ನು ಮಾಡ್ತೀವಿ. ಪ್ರಕೃತಿ ಅನ್ನೋದು ಇಲ್ಲಿದೆ. ಉಸಿರು ತಗೊಂಡು ನೋಡಿದರೆ ಮರ ನೆಡೋ ಅಗತ್ಯ ಇದೆ ಅಂತ ಗೊತ್ತಾಗುತ್ತೆ. ಅಥವಾ ಎಲ್ಲ ಕಡೆ ಮರ ಬಂದಿದ್ದರೆ ಆಗ ಸ್ವಲ್ಪ ಕಡಿಬೇಕಿದೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ಹೊರಗಡೆ ಇಲ್ಲ, ನಮ್ಮ ಅನುಭವದಲ್ಲೇ ಇದೆ. ಅನುಭವ ಅಂದರೆ ಇಲ್ಲಿ ನಡೆಯೋದಲ್ಲ, ಅದು ಯೋಚನೆ ಭಾವನೆಗಳಲ್ಲಿಲ್ಲ. ನಮ್ಮ ಜೀವದ ಅನುಭವವನ್ನು ಗಮನಿಸಿ ನೋಡಿದರೆ ಅದು ಪ್ರಕೃತಿ.